ಅನ್ನವನ್ನು ಕಸಿಯೋ ಕೆಲಸ ಮಾಡ್ತಿದ್ದಾರೆ. ಬಂಧುಗಳೇ, ಬೇಡ ಜಂಗಮ್ಮ ಯಾರು, ಬಿಡುಗ ಜಂಗಮ್ಮ ಯಾರು, ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಸ್ವಾಮಿಗಳೇ, ಇವತ್ತು ಯಾರೋ ಊರವರೆಗೆ ಟೆಂಟ್ ಹಾಕೊಂಡು ಯಾರೋ ದೊಡ್ಡಿಕ್ಕಂತ ಪ್ಲೇಸ್ಗಳಲ್ಲಿ ತಾವೇನಾದ್ರೂ ಬಂದು ಗಿಡ ಮರಗಳ ಕೆಳಗೆ ಟೆಂಟ್ ಹಾಕೊಂಡು ಜೀವನ ಮಾಡಿದ್ದನ್ನು ಒಂದಿವಸ ಆದ್ರೆ ನಾವೆಲ್ಲರೂ ನೋಡಿದ್ರೆ, ಯಾರನ್ನ ಪ್ರಜೆಗಳು ನೋಡಿದ್ರೆ ಹೇಳಿ. ಬಂಧುಗಳೇ, ಇವತ್ತು ನಾವು ಗುಡಾರಗಳನ್ನ ಹಾಕೊಂಡಿದ್ದು ಒಂದಿವಸ ಕೂಡ ನೋಡಿಲ್ಲ, ನಾವ್ಯಾರು ನೋಡಿಲ್ಲ ಅವ್ರನ್ನ. ಸರ್, ಇವತ್ತು ಊರು ಮುಂದೆ ಬರ್ತೀವಿ, ಗುಡಾರಗಳನ್ನ ಹಾಕೊಂತೀವಿ, ನಮ್ಮ ಹೊಟ್ಟೆ ಜೀವನ ಮಾಡೋದಕ್ಕಾಗಿ ನಮ್ಮ ಕಲಾ ಪ್ರದರ್ಶನ ಮಾಡ್ತೀವಿ. ರಾಮ, ಆಂಜನೇಯ, ಭೀಮಾ ವೇಷಗಳನ್ನ ಹಾಕೊಂಡು ನಮ್ಮ ಜೀವನ ಉಪಹಾರಕ್ಕಾಗಿ ನಾವು ಜೀವನ ಮಾಡಕಂತ ಬಂದಂತ ಜನ ನಾವು ಹಗಲು ವೇಷಗಾರರು, ಬುಡುಗದಂಗಮ್ಮ. ಸ್ವಾಮಿ, ಬೇಡ ಅಂದ್ರೆ ಏನು, ನಾವು ಬೇಟೆಗಾರರು. ಬುಡಗ ಅಂದ್ರೆ ಏನು, ನಮ್ಮ ವಾದ್ಯಗಳು ಇವೆಲ್ಲ ನಿಮ್ ಕಣ್ಣೆದುರಿಗೆಲ್ಲ ಕಾಣ್ತದೆ ಸ್ವಾಮಿ. ಇವತ್ತು ನಾವು ಹಿಂಗಾದ್ರೆ ಹಿಂಗ ಮಾತ್ರ ಯಾವತ್ತಾದ್ರೆ ಸತ್ತಾರೆ ಸ್ವಾಮಿಗಳು? ಒಂದಿವಸ ಮಾಡಿದ್ದು ನೋಡಿದ್ರೆ, ಯಾರಾದ್ರೂ ಪ್ರಜೆಗಳು ನೋಡಿದ್ರೆ ಇವತ್ತು ಹೇಳಿ, ಅದೇ ಸಾಕ್ಷಿ ರೂಪದಲ್ಲಿ ನಾವು ಇವತ್ತು ತೋರಿಸ್ತಾ ಇದೀವಿ. ಈರ ಸೇವ ಜಂಗಮರೇ, ನಿಮಗೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ನಮ್ಮ ಅನ್ನ ಕಸ್ಕೊಂಡು ತಿನ್ನಕ್ ಬಂದಿದ್ರಲ್ಲ ಸ್ವಾಮಿಗಳೇ, ನಿಮಗೆ ಕೆಂಚಿತ್ತಾದ್ರೆ ನಿಮಗೆ ಮಾನ ಮರ್ಯಾದೆ